ಹೆಸರು ಕುಮಾರು, ನಮ್ಮ ತಂದೆ ಹೆಸರು ನರಸಮ್ಮಯ್ಯ, ಊರು ಉಳ್ಳೆನಹಳ್ಳಿ, ತುಮಕೂರು ತಾಲೂಕು ಗೂಳೂರು ಹೋಬಳಿ. ಸರ್, ನಾವು ಬಂದು 6-7 ವರ್ಷದಿಂದ ರೇಷ್ಮೆ ಮಾಡ್ತಾ ಇದ್ದೀವಿ. ಈಗ ಮೊದಲನೇದಾಗಿ 2 ವರ್ಷಕ್ಕೊಂದ್ಸಲ ಟಂಚಿಂಗ್ ಮಂಚಿಂಗ್ ಅನ್ನ ಮಾಡ್ತಾ ಇರ್ತೀವಿ. ಈ ಟಂಚಿಂಗ್ ಮಂಚಿಂಗ್ ಬಂದು 2 ಅಡಿ ಅಗಲ 1.5 ಅಡಿ ಇಳ್ತಾ ತೋಡ್ತೀವಿ 2 ವರ್ಷಕ್ಕೊಂದೊಮ್ಮೆ. ಆಮೇಲೆ ಈ ತೋಡಿದಾದ್ಮೇಲೆ ಸೊಪ್ಪು, ಹಸಿರೆಲೆ ಸೊಪ್ಪನ್ನ ಕಡ್ಕೊಂಬಂದು ಮಿಕ್ಸ್ ನಮ್ಗೆ ಯಾವ್ದೇ ತರ ಸಿಗ್ಲಿ, ರೋಜಂಬೇಲಿ, ಈ ಗಿಡ್ಸುಲಿ ಕಡ್ಡಿ, ಗರಿ, ಗಾಣ, ಹೊಗೆ ಸೊಪ್ಪು ಎಲ್ಲ ಏನ್ ಸಿಕ್ಕಿರು ಬಿಡಲ್ಲ, ಮುಳ್ಳು ಮಸಿ ಎಲ್ಲ ಹಾಕ್ಬಿಡ್ತೀವಿ. ಗಾಜು ಕಲ್ಲು ಮಣ್ಣು ಬಿಟ್ಟು ಪ್ಲಾಸ್ಟಿಕ್ ಒಂದು ಹಾಕಲ್ಲ, ಗಾಜು ಕಲ್ಲು. ಅದರಿಂದ ಇದು ಭಾರಿ ಉಪಯುಕ್ತ ಅಂದ್ರೆ ಸಖತ್ ಗಾಳಿ ಬೆಳಕು ಚೆನ್ನಾಗಿರುತ್ತೆ. ಆಮೇಲೆ ತೇವಾಂಶನ ಸಖತ್ ವರ್ಷಾನ್ಗಟ್ಲೆ ಹಿಡಿದಿಡ್ಕಂತದೆ. ನಾವು 1 ತಿಂಗಳಿಗೆ 1 ಸಲ ನೀರು ಬಿಟ್ಟರು ತೇವ ಹಡೆ ಇದ್ದೇ ಇರ್ತದೆ. ಹಂಗಾಗಿ ಬೇರು ಸಿಕ್ಕಾಬಟ್ಟೆ ಲೂಸ್ ಆಗಿ ಕತ್ತರಿಸೋದ್ರಿಂದ ಬೇರು ಸಿಕ್ಕಾಬಟ್ಟೆ ಜಾಸ್ತಿ ಆಗುತ್ತೆ ಆಳಕ್ಕೆ. ಆಮೇಲೆ ಈ ಬೇರುಗಳು ಇದಾವಲ್ಲ, ಇವೆಲ್ಲ ಲೂಸ್ ಆಗಿ ಕತ್ತರಿಸ್ತೀವಲ್ಲ, ಇವು ಫುಲ್ಲು ಜಾಸ್ತಿ ಇಂಕ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ. ಹಂಗಾಗಿ ಒಳ್ಳೆ ಫಲವತ್ತತೆ ಮತ್ತೆ ಸೊಪ್ಪು ಚೆನ್ನಾಗಿ ಬರ್ತದೆ ಉತ್ಕೃಷ್ಟವಾಗಿ. ಹೊಸ ಬೇರುಗಳು ಜಾಸ್ತಿ ಭೂಮಿ ಬರೋದ್ರಿಂದ ಗೊಬ್ಬರನ ಸಾರನ ಜಾಸ್ತಿ ಗಿಡಗಳು ಉತ್ಕೃಷ್ಟವಾಗಿ ಬೆಳ್ಕೊಂತವೆ. ಹಂಗೆ ಗಾಳಿ ಚೆನ್ನಾಗಿ ಆಡ್ತದೆ ನೋಡಿ ಈ ಬೇರುಗಳು ನೋಡಿ. ಈಗ ಈ ಸಣ್ಣ ಸಣ್ಣ ಬೇರುಗಳು ಜಾಸ್ತಿ ಓವರ್ ಆಗಿ ಬರ್ತವೆ, ಅದರಿಂದ ಚೆನ್ನಾಗಿ ಒಳ್ಳೆ ಉತ್ಕೃಷ್ಟವಾಗಿ ಸೊಪ್ಪು ಬೆಳೀತದೆ ನೋಡಿ. ಮತ್ತೆ ಇನ್ನೇನಂದ್ರೆ ತೇವಾಂಶದ ಇದು ಸೊಪ್ಪು ಹಾಕಿದ ಮೇಲೆ ಗೊಬ್ಬರ ಹಾಕ್ತಿವಿ, ಅದ್ರ ಮೇಲೆ ಗೊಬ್ಬರ ಹಾಕೊಂಬಿಟ್ಟು ತೆಳ್ಳಗೆ ಮಣ್ಣು ಎಳಿತೀವಿ. ಮಣ್ಣು ಎಳೆದಾದ್ಮೇಲೆ ಅದನ್ನೆಲ್ಲ ಹಂಗೆ ಡಂಪ್ ಮಾಡ್ದ ಮಾಡಿ ಪ್ರೆಸ್ ಮಾಡ್ತೀವಿ. ಇದು ಮಾಡಿರ್ಬಿಟ್ರೆ ಈ ಕಡೆದು ಜಾಸ್ತಿ ಕಲ್ಲು ಇದ್ದಂಗೆ ಇರುತ್ತೆ, ಇದು ಮಾತ್ರ ಭಾರಿ ಸ್ಮೂತ್ ಆಗಿರ್ತದೆ. ಹಂಗಾಗಿ ಭಾರಿ ಚೆನ್ನಾಗಿ ಉತ್ಕೃಷ್ಟವಾದ ಸೊಪ್ಪು. ಆಮೇಲೆ ನಮ್ಮ ಹುಳುಗಳು ಗುಣಮಟ್ಟನೂ ಅಷ್ಟೇ, ಗೂಡು ಸಖತ್ತಾಗಿ ಇಳುವರಿ ಬರ್ತದೆ. ಸೊಪ್ಪು ಅಷ್ಟೇ, ಈಗ 100 ಮೊಟ್ಟೆ ಮೇಯೋದಕ್ಕೆ 150 ಮೊಟ್ಟೆ ಮೇಯಿಸ್ಬೋದು, 150 ಮೇಯಿಸೋದಿದ್ರೆ 250 ಮೊಟ್ಟೆ ಜಾಸ್ತಿ ಮೇಯಿಸ್ಬೋದು, ಆ ಥರ ಇಂಕ್ರೂವ್ಮೆಂಟ್ ಆಗ್ತದೆ. ಹಾಂ ನೋಡಿ, ಈಗ ಹಸಿರೆಲೆ ಗೊಬ್ಬರನ ಆಗಲೇ ಹೇಳ್ದಂಗೆ ನಾವು ಎಲ್ಲ ಪೂರ ಏಕ ಹಾಕ್ತಾ ಇದ್ದೀವಿ. ಸಿಕ್ಕಿದ್ದು ಗಾಜು ಪ್ಲಾಸ್ಟಿಕ್ ಬಿಟ್ಟು ಮಿಕ್ಕಿದ್ದೇನೇ ಆಗಲಿ, ಒಣಕಡ್ಡಿ ಆಗಲಿ, ದಪ್ಪ ದಪ್ಪ ಇಷ್ಟು ದಪ್ಪ ಕಡ್ಡಿಗಳಾಗಲಿ ಹಾಕ್ಬಿಡ್ತೀವಿ. ಹಾಕಿಬಿಟ್ರೆ ಏನು ಒಳ್ಳೆ ಚೆನ್ನಾಗಿ ಒಳ್ಳೆ ಬಾಳೆ ಹಣ್ಣು ಇದ್ದಂಗೆ ಇರ್ತದೆ. ಏನಿಲ್ಲ ಗೊಬ್ಬರ, ನೀವು ಗೊಬ್ಬರ ತಿರ್ಗಾ ನಮ್ಮ ಮೆನ್ಯರ್ಸ್ ಕೊಡೋದೇ ಬೇಡ, ಆ ಥರ ಸೊಪ್ಪು ಚೆನ್ನಾಗಿ ಬರ್ತದೆ. ಏಕ ಏನ ಸಿಗಲಿ ಹೇಳಿ, ನಮಗೆ ಸಿಗೋ ವಸ್ತುಗಳು ಏನ ಸಿಗಲಿ, ಕಡ್ಡಿ ಮರ ಗಾರಿ ಗಪ್ಪ ಎಲ್ಲ ತಂದು ಎಳೆದ್ಬಿಡ್ತೀವಿ ಇದೊಳಗೆ, ಸಖತ್ತಾಗಿ ಬರ್ತದೆ. ಹಸಿರೆಲೆ ತುಂಬಿ ಆದ್ಮೇಲೆ ತೆಳುವಾಗಿ ಸಗಣಿ ಬಗಡ ಕದ್ರಬಿಟ್ಟು ಹಿಂಗೆ ಹಾಕ್ಬಿಟ್ರೆ ಸೊಪ್ಪು ಚೆನ್ನಾಗಿ ಕಳಿತು, ಚೆನ್ನಾಗಿ ಗೊಬ್ಬರ ಆಗುತ್ತೆ, ಒಳ್ಳೆ ಸೊಪ್ಪು ಬರೋಕ್ಕೆ ಭಾರಿ ಚೆನ್ನಾಗಿರುತ್ತೆ. ಸೊಪ್ಪು ಚೆನ್ನಾಗಿ ತುಂಬಿ ಆದ್ಮೇಲೆ ನಮ್ಮ ಹಣ್ಣು ತೆಗ್ದಿದ್ದ ಮಣ್ಣನ್ನು ಭರ್ತಿಯಾಗಿ ತುಂಬಿಡ್ತೀವಿ, ಅಲ್ಲಿಗೆ ಟ್ರಂಚಿಂಗ್ ಮಂಚಿಂಗು ಕ್ಲೀನಾಗಿ ಆಗುತ್ತೆ, ಸೊಪ್ಪು ಚೆನ್ನಾಗಿ ಬರುತ್ತೆ. ಹಾಕಿದ್ಮೇಲೆ ಮಣ್ಣು ಪೂರ ಇರೋ ಮಣ್ಣೆಲ್ಲ ಎಳೆದ್ಬಿಟ್ಟು ಮುಚ್ಚಿದ್ಮೇಲೆ ನೋಡಿ ಈಗ ಹೆಂಗೆ ಸ್ಪಂಜ್ ಥರ ಇರ್ತದೆ ಹಿಂಗೆ. ಅದೇ ನಾವು ಟಂಚಿಂಗ್ ಮಂಚಿಂಗ್ ಮಾಡಿದ್ರೆ ಇದ್ರೆ ಇದು ಪೂರ ಗಟ್ಟಿಯಾಗಿ ಒಳ್ಳೆ ಮೋಟರ್ ಸೈಕಲ್ ಓಡಿಸಂಗೆ ಇರ್ತದೆ. ಈ ಥರ ನಾವು ನಡೆದಾಡ್ತಾ ಇದ್ರೆ ಸ್ಪಂಜ್ ಥರ ಇರಬೇಕು ಭೂಮಿ ನೋಡಿ, ಈ ಥರ ಟೊಳ್ಳಾಗಿ ಚೆನ್ನಾಗಿರುತ್ತೆ ಸಕ್ಕ ಸ್ಮೂತಾಗೆ. ಇಲ್ಲಾಂದರೆ ಗಟ್ಟಿ ಇರುತ್ತೆ ಸಿಕ್ಕಾಬಟ್ಟೆ. ತೋಟ ಯಾವಾಗಲೂ ಈ ಥರ ಸ್ಪಂಜ್ ಆಗಿರಬೇಕು. ಟ್ರೆಂಚಿಂಗ್ ಮಲ್ಚಿಂಗ್ ಅಂತಕ್ಕಂಥದ್ದು ರೇಷ್ಮೆ ತೋಟದಲ್ಲಿ ಸಾವಯವ ಅಂಶ ಮತ್ತು ಪೌಷ್ಟಿಕಾಂಶಗಳನ್ನು ಕೊಡ್ತಕ್ಕಂಥ, ಭೂಮಿನ ಮೃದುವಾಗಿಡ್ತಕ್ಕಂಥದ್ದು ಹಾಗೂ ನೀರನ್ನು ಹಿಡಿದಿಟ್ಕೊಳ್ಳೋ ಶಕ್ತಿನ ವೃದ್ಧಿಸತಕ್ಕಂಥದ್ದು ಮಾಡಲಿಕ್ಕೆ ಈ ಟ್ರೆಂಚಿಂಗ್ ಮಲ್ಚಿಂಗ್ ಅಂತ ಪದ್ಧತಿ. ಈ ಟ್ರೆಂಚಿಂಗ್ ಮಲ್ಚಿಂಗ್ ಅನ್ನೋದು ಒಂದು ಸ್ವಲ್ಪ ಪದಾನೇ ವಿಶೇಷ ಅಂತ ಕಾಣುತ್ತೆ.
ರೈತರಿಗೆ ಸ್ವಲ್ಪ ಟ್ರೆಂಚಿಂಗ್ ಮಲ್ಚಿಂಗ್ ಅಂದ್ರೆ ಇದು ಏನೋ ಒಂಥರ ಹೊಸ ಪದ ಇದ್ದಂಗೆ ಇದೆಯಲ್ಲ ಅನ್ಸುತ್ತೆ. ಇದು ಇಂಗ್ಲಿಷ್ ನಲ್ಲಿ ಕರೀತಾರೆ ಅಷ್ಟೇ. ಇದಕ್ಕೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಟ್ರೆಂಚಿಂಗ್ ಅಂದ್ರೆ ಗುಂಡಿ ತೆಗಿತಕ್ಕಂಥದ್ದು, ಅದಕ್ಕೆ ಒದಿಕೆ ಕಸ ಕಡ್ಡಿ ವೇಸ್ಟ್ ಅನ್ನ ತುಂಬಿಟ್ಟು ಅದನ್ನ ಮುಚ್ಚತಕ್ಕಂಥದ್ದು, ಮುಚ್ಚಿಗೆ ಅಂತೀವಿ ಅದಕ್ಕೆ, ಮಲ್ಚ್ ಅನ್ನೋದಕ್ಕೆ ಮುಚ್ಚಿಗೆ. ಅದಕ್ಕೋಸ್ಕರ ಇದಕ್ಕೆ ಟ್ರೆಂಚಿಂಗ್ ಮಲ್ಚಿಂಗ್ ಅನ್ನೋ ಪದ ಬರ್ತಾ ಇದೆ. ಇದು ರೇಷ್ಮೆ ಇಲಾಖೆಯಿಂದ ಇತ್ತೀಚಿನ ದಿನಗಳಲ್ಲಿ ದನಕರುಗಳ ಕೊಟ್ಟಿಗೆ ಗೊಬ್ಬರ ಅವಕ್ಕೆ ಕೊರತೆ ಇರೋದ್ರಿಂದ ಕೆಮಿಕಲ್ ಫರ್ಟಿಲೈಸರ್ ಆದಷ್ಟು ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಾಧ್ಯವಾದಷ್ಟು ಸಾವಯವ ಅಂಶ ಮಾಡಲಿಕ್ಕೆ ಇದಕ್ಕೆ ಪ್ರೋತ್ಸಾಹ ಕೊಡ್ತಿದ್ವಿ. ಇಲಾಖೆ ವತಿಯಿಂದ ಇದಕ್ಕೆ ಸಾಕಷ್ಟು ಉತ್ತೇಜನ ಕೊಡ್ತಾ ಇದ್ವಿ. ರೈತರು ಕೂಡ ಅರಿವು ಬಂದಿದೆ ಇದನ್ನ ಮಾಡಬೇಕು ಅಂತ. ಸಾಕಷ್ಟು ಜನ ರೈತರು ಪ್ರತಿ ಬುಧವಾರ ಸಂತೆ ಇದ್ರು ಕೂಡ ಆಫೀಸ್ಗೆ ಬಂದು, ಸರ್ ನಾವು ಟ್ರೆಂಚಿಂಗ್ ಮಲ್ಚಿಂಗ್ ಮಾಡ್ತೀವಿ, ಟ್ರೆಂಚಿಂಗ್ ಮಲ್ಚಿಂಗ್ ಮಾಡ್ತೀವಿ, ನಿಮ್ಮ ಫೀಲ್ಡ್ ಆಫೀಸರ್ನ ಕಳಿಸಿ ನಮ್ಮ ಫೀಲ್ಡ್ಗೆ ಅಂತ ಕೇಳ್ತಾ ಇರ್ತಾರೆ. ಹೀಗಾಗಿ ನಾವು ಇಲಾಖೆಯಿಂದ ಸಾಕಷ್ಟು ಅವರಿಗೆ ಉತ್ತೇಜನ ಕೊಡ್ತಾ ಇದ್ದೀವಿ. ಇದರಿಂದ ಸಾಕಷ್ಟು ಅನುಕೂಲ ಕಂಡಿದೆ. ಅವರೇ ವಾಲಂಟಿಯರ್ ಆಗಿ ಇಲಾಖೆಗೆ ಬಂದು ಇಲಾಖೆಯ ಒಂದು ಮಾರ್ಗದರ್ಶನದಲ್ಲಿ ಸಾಕಷ್ಟು ಜನ ಈಗ ಮಾಡ್ಕೊಂಡಿದ್ದಾರೆ, ಅನುಕೂಲನೂ ಕಂಡಿದೆ. ಈ ರೀತಿ ಇಲಾಖೆಯಿಂದ ಮಾರ್ಗದರ್ಶನ ಪಡೆದು ಕೂಡ ಸಾಕಷ್ಟು ಈಗಾಗಲೇ ಕಳೆದ 3-4 ವರ್ಷಗಳಿಂದನೂ ಒಂದು ಸಾಲು ಬಿಟ್ಟು ಒಂದು ಸಾಲು ಮಾಡ್ಕೊಂಡಿದ್ದಾರೆ, ಸಾಕಷ್ಟು ಅನುಕೂಲ ಪಡ್ಕೊಂಡಿದ್ದಾರೆ. ಬನ್ನಿ ನೀವು ಅಕ್ಕಪಕ್ಕದ ರೈತರು ಎಲ್ಲರೂ ಅವ್ರನ್ನ ನೋಡಿಕೊಂಡು ಮಾದರಿಯಾಗಿ ನೀವು ಕೂಡ ನಿಮ್ಮ ಹೊಲಗಳಲ್ಲಿ ಒಂದು ಪೌಷ್ಟಿಕತೆಯನ್ನು ವೃದ್ಧಿಸಿಕೊಂಡು ಉತ್ತಮವಾದ ಇಳುವರಿ ಪಡೆದು ಉತ್ತಮವಂತ ಬೆಳೆ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಬನ್ನಿ ನೀವು.